ನಮಸ್ಕಾರ ವೀಕ್ಷಕರೇ, ಹೆಲ್ತ್ ಗೈಡ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆ ನಾವು ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅಪೇಕ್ಷಾ ರಾವ್ ಅವರು. ಅವರು ವಿಶೇಷವಾಗಿ ಒಂದು ವಿಶೇಷವಾದ ವಿಷಯದ ಬಗ್ಗೆ ಮಾಹಿತಿ ನೀಡ್ತಾ ಇದ್ದಾರೆ ಇವತ್ತು. ಅಂದರೆ ಆಯುರ್ವೇದದಲ್ಲಿ ನಮ್ಮ ಏನು ಮಾನಸಿಕ ಸಮಸ್ಯೆಗಳು ಅಥವಾ ಸೈಕಿಯಾಟ್ರಿಕ್ ಡಿಸಾರ್ಡರ್ಗೆ ಪರಿಹಾರ ಇದೆಯಾ ಅನ್ನೋದ್ರ ಬಗ್ಗೆ. ಸೊ ಇದು ಈ ಒಂದು ವಿಷಯ ಕೇಳಿದಾಗಲೇ ನಮಗೆ ತುಂಬ ಆಶ್ಚರ್ಯ ಆಗುತ್ತೆ. ಆಯುರ್ವೇದದಲ್ಲಿ ಕೂಡ ಮಾನಸಿಕ ಸಮಸ್ಯೆಗಳಿಗೆ ಪರಿಹಾರ ಇದೆ ಅಂತೇಳಿ ತುಂಬ ಆಶ್ಚರ್ಯ ಆಗುತ್ತೆ. ಎಷ್ಟೋ ದಿನ ಗೊತ್ತಿರಲಿಕ್ಕಿಲ್ಲ. ಬಹುಶಃ ಇವತ್ತು ಅದೇ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಿಮ್ಮ ಪ್ರಶ್ನೆಗಳು ಏನಾದರೂ ಇದ್ದರೆ ನಮ್ಮ ತಜ್ಞರ ಜೊತೆ ಮಾತಾಡಿ ನೀವು ಸಲಹೆ ಪಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಡಾಕ್ಟರ್ನ ಮಾತಾಡ್ಸೋಣ. ನಮಸ್ತೆ ಡಾಕ್ಟರ್. ಮೇಡಮ್, ಇವಾಗ ಹೇಳೋದಾದರೆ ಏನು ನಿಮ್ಮ ಆಯುರ್ವೇದದಲ್ಲಿ ಮನಸ್ಸಿನ ಕಾನ್ಸೆಪ್ಟ್ ಯಾವ ರೀತಿ ಇದೆ? ಆಯುರ್ವೇದ ಫಸ್ಟ್ ಒಂದು ಮೆಡಿಕಲ್ ಬುಕ್ ಅಂತ ಹೇಳ್ಬೋದು. ಮನಸ್ಸು ಎಂಬ ಕಾನ್ಸೆಪ್ಟನ್ನು ಪುಟ್ ಫೋರ್ತ್ ಮಾಡಿದ್ದು. ಪ್ಲಸ್ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂದರೆ ಈಗ ಮನಸ್ಸಿಂದ ಶರೀರಕ್ಕೆ ಹೇಗೆ ರೋಗ ಬರ್ತದೆ ಅಥವಾ ಶಾರೀರಿಕ ರೋಗ ಹೇಗೆ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತದೆ ಅಂತ ಮನಸ್ಸಿನ ಬಗ್ಗೆ ಡೀಟೇಲ್ಡ್ ಒಂದು ವ್ಯೂ ಅನ್ನು ಕೊಟ್ಟದ್ದೇ ಆಯುರ್ವೇದ ಟೆಕ್ಸ್ಟ್ ಬುಕ್ ಇಂದ. ಆದ್ರೆ ಇದು ಚಾಪ್ಟರ್ ವೈಸ್ ಅಥವಾ ಒಂದು ಕಡೆ ಶೇಖರಣೆ ಆಗಿ ಇಲ್ಲ, ಸ್ಕ್ಯಾಟರ್ಡ್ ರೆಫರೆನ್ಸ್ ಉಂಟು. ಅಲ್ಲಿ ಇಲ್ಲಿ ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ಸಿಗ್ತದೆ ಇದರ ರೆಫರೆನ್ಸ್. ಈ ಮನಸ್ಸು ಹೇಳಿದ್ರೆ ಎಂತ ಅಂತ, ಒಂದು ಭ್ರೂಣ ಉತ್ಪತ್ತಿ ಆಗುವಾಗ ಪಂಚಮಹಾಭೂತದೊಟ್ಟಿಗೆ ಮನಸ್ಸು ಒಟ್ಟು ಸೇರಿದಾಗ ಮಾತ್ರ ಒಂದು ಭ್ರೂಣ ಉತ್ಪತ್ತಿ ಆಗ್ತದೆ. ಪ್ಲಸ್ 5ನೇ ತಿಂಗಳು ಗರ್ಭಧಾರಣೆ 5ನೇ ತಿಂಗಳಿಗೆ ಈ ಮನಸ್ಸು ಹೇಳುವಂಥದ್ದು ಮ್ಯಾನಿಫೆಸ್ಟ್ ಆಗ್ತದೆ ಅಂತ. ಮಾಡರ್ನ್ ಸೈನ್ಸ್ ಅಲ್ಲಿ ಮನಸ್ಸು ಹೇಳುವ ಕಾನ್ಸೆಪ್ಟ್ ಇತ್ತೀಚೆಗೆ ಒಂದು ಸ್ವಲ್ಪ ಇದು ಹೇಳ್ಕೊಳ್ಳಿಕ್ಕೆ ಅಥವಾ ಅದನ್ನು ಕನ್ಸಿಡರ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದಾರೆ. ಆದ್ರೆ ಆಯುರ್ವೇದದಲ್ಲಿ ಮುಂಚಿಂದ ಸಮೇತ ಮನಸ್ಸು ಮತ್ತು ಮಾನಸಿಕ ರೋಗಗಳು ಅಥವಾ ಮಾನಸಿಕ ಹೆಲ್ತ್ ಬಗ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ನೀವೆಲ್ಲಿಯಾದ್ರೂ ಆಯುವಿನ ಡೆಫಿನೇಷನ್ ಅನ್ನು ನೋಡಿದ್ರೆ ಆವಾಗ ಬರೀ ಹೆಲ್ದಿ ಬಾಡಿ ಅಲ್ಲ, ಹೆಲ್ದಿ ಮೈಂಡ್ ಸಮೇತ ಆಯುಷಿಗೆ ಕಾರಣ ಅಂತ ಕೊಟ್ಟಿದ್ದಾರೆ. ಅಥವಾ ಒಬ್ರು ಹೆಲ್ದಿ ಅಂತ ಹೇಳಿ ಅವರಿಗೆ ಟರ್ಮ್ ಮಾಡಬೇಕಿದ್ರೆ ಅವರ ದೇಹದೊಟ್ಟಿಗೆ ಮನಸ್ಸು ಸಮೇತ ಹೆಲ್ದಿ ಆಗಿರ್ಬೇಕು ಅಥವಾ ಸ್ಟೇಬಲ್ ಆಗಿರ್ಬೇಕು ಅಂತ ಹೇಳುವಂತ ಕಾನ್ಸೆಪ್ಟ್ ಅನ್ನು ಫಸ್ಟ್ ಮುಂದಿಟ್ಟದ್ದೇ ಆಯುರ್ವೇದ. ಆಯುರ್ವೇದದಲ್ಲಿ ಮಾನಸಿಕ ರೋಗ ಅಂತ ಸ್ಪೆಷಲೈಸೇಷನ್ ಬ್ರಾಂಚ್ ಕೂಡ ಇದೆ. ಮತ್ತೆ ಕೆಲವು ಕಡೆ ನೀವೀಗ ಕೇರಳ ಆಚೆ ಎಲ್ಲ ಹೋದ್ರೆ ಮಾನಸಿಕ ರೋಗಿಗಳನ್ನು ಪ್ಯೂರ್ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಇಂದ ಗುಣಪಡಿಸುವಂತ ಹಾಸ್ಪಿಟಲ್ಸ್ಗಳು ಬೇಕಾದಷ್ಟು ಸಿಗ್ತವೆ ನಿಮ್ಗೆ. ಹಾಗೆ ಮನಸ್ಸಿನ ಕಾನ್ಸೆಪ್ಟ್ ಅನ್ನು ತುಂಬಾ ವಿವರವಾಗಿ ಆಯುರ್ವೇದದಲ್ಲಿ ಕೊಟ್ಟಿದ್ದಾರೆ. ಹೀಗೆ ಮಾನಸಿಕವಾಗಿ ಏನಾದ್ರೂ ಏರಿಳಿತಗಳಾದ್ರೆ ಅದು ಶಾರೀರಿಕವಾಗಿ ಪ್ರಭಾವ ಬೀರೋದು ಸಾಧ್ಯ ಇದೆಯಾ? ಹೌದು, 100%. ಯಾಕೆ ಹೇಳಿದ್ರೆ ಈಗ ನಾವು ಆಯುರ್ವೇದದಲ್ಲಿ ಶಾರೀರಿಕ ದೋಷಗಳಿಗೆ ಈ ವಾತ ಪಿತ್ತ ಕಫ ಸ್ಟೇಬಲ್ ಇಲ್ಲದಾಗ ಶರೀರ ರೋಗಗಳು ಬರ್ತವೆ ಅಂತ ಹೇಳ್ತೇವೆ. ಹಾಗೆ ಮನಸ್ಸಿಗೂ ಗುಣ ಅಂತ ಉಂಟು, ಸತ್ವ ರಜ ತಮ ಅಂತ ಹೇಳಿ. ಇದರಲ್ಲಿ ರಜ ತಮ ಹೇಳುವಂತ ಗುಣಗಳು ವಿಪರೀತವಾಗಿ ಹದಗೆಟ್ಟಾಗ ಅಥವಾ ಅದರಲ್ಲಿ ಸ್ಟೆಬಿಲಿಟಿ ಹೋದಾಗ ಆವಾಗ ಮಾನಸಿಕ ರೋಗಗಳು ಬರ್ತವೆ. ಈ ಮಾನಸಿಕ ರೋಗಗಳು ಶರೀರದಲ್ಲೂ ಮ್ಯಾನಿಫೆಸ್ಟ್ ಆಗ್ಬೋದು. ಅದನ್ನು ಸ್ಪೆಸಿಫಿಕ್ ಆಗಿ ಆಯುರ್ವೇದದಲ್ಲಿ ಉನ್ಮಾದ ಅಪಸ್ಮಾರ ಅಂತ ಕೆಲವು ವಿಶೇಷ ರೋಗಗಳ ಹೆಡ್ಡಿಂಗ್ ಅಂಡರ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈಗ ಉನ್ಮಾದ ಅಪಸ್ಮಾರ ಅಂದ್ರೆ ಏನು ಅಂತ ಹೇಳ್ಬೋದು ನೀವು. ಇದು ಬಿಹೇವಿಯರಲ್ ಚೇಂಜಸ್ ಪರ್ಸನ್ ಅಲ್ಲಿ, ಈ ಮೆಂಟಲ್ ಫ್ಯಾಕ್ಟರ್ಸ್ ಅಲ್ಲಿ ಡಿಅರೇಂಜ್ಮೆಂಟ್ ಆಗೋದ್ರಿಂದ ಹಾಗೂ ಶಾರೀರಿಕ ದೋಷಗಳ ವೈಪರೀತ್ಯದಿಂದ ಬಿಹೇವಿಯರಲ್ ಚೇಂಜಸ್ ಮತ್ತು ಸ್ಮೃತಿ ನಾಶ. ಈಗ ನೀವು ಮೆಂಟಲ್ ಡಿಸಾರ್ಡರ್ಸ್ ಅಥವಾ ಸೈಕಿಯಾಟ್ರಿಕ್ ಡಿಸಾರ್ಡರ್ ಅಂತ ತಕೊಂಡ್ರೆ ಅದರಲ್ಲಿ ಬಿಹೇವಿಯರಲ್ ಚೇಂಜಸ್ ಇರ್ಬೋದು ಅಥವಾ ಮೆಮೊರಿಗೆ ರಿಲೇಟೆಡ್ ಚೇಂಜಸ್ ಇರ್ಬೋದು ಅಲ್ವಾ. ಸೊ ಇದೆರಡು ಚೇಂಜಸ್ ವಿತ್ ಸಮ್ ಮ್ಯಾನಿಫೆಸ್ಟೇಷನ್ ಇನ್ ದ ಬಾಡಿ, ಅಂದ್ರೆ ಶಾರೀರಿಕವಾಗಿ ಕೆಲವೆಲ್ಲ ಲಕ್ಷಣಗಳು ಕಾಣಿಸಿಕೊಳ್ಳೋದು ಒಟ್ಟಿಗೆ ಇದ್ದಾಗ ಅದಕ್ಕೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಹೇಳ್ತಾರೆ. ಅಂದ್ರೆ ಮನಸ್ಸಿನ ಕಾರಣಗಳಿಂದಾಗಿ ಶರೀರದಲ್ಲಿ ಉತ್ಪನ್ನ ಆಗುವ ರೋಗ ಅಂತ ಹೇಳಿ. ಮೇಡಮ್, ಮತ್ತೆ ಈಗ ಮಾನಸಿಕ ವಿಕಾರಗಳ ಬಗ್ಗೆ ಆಯುರ್ವೇದ ಏನು ಹೇಳುತ್ತೆ, ಮತ್ತೆ ಯಾವ ರೀತಿಯ ಮಾನಸಿಕ ವಿಕಾರಗಳು ಸಾಮಾನ್ಯವಾಗಿ ನಾವು ಗುರುತಿಸಬಹುದು? ನೋಡಿ, ಪ್ಯೂರ್ ಆಗಿ ಮಾನಸಿಕ ವಿಕಾರಗಳನ್ನು ತಕೊಂಡ್ರೆ ನೀವು ಈ ಕಾಮ ಕ್ರೋಧ ಲೋಭ ಮೋಹ ಮತ್ಸರ ಇಂಥ ಗುಣಗಳಿಂದ ಎಲ್ಲ ಬರುವಂತ ವಿಕಾರವನ್ನು ಪ್ಯೂರ್ ಆಗಿ ಮಾನಸಿಕ ವಿಕಾರ ಅಂತ ಹೇಳ್ಬೋದು. ಹಾಗೆ ನೀವು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ತಕೊಂಡ್ರೆ ಆಯುರ್ವೇದದಲ್ಲಿ ಕೊಟ್ಟದ್ದು ನಾನು ನಿಮ್ಗೆ ಹೇಳಿದೆ, ಈಗ ಉನ್ಮಾದ ಅಪಸ್ಮಾರ ಅಂತ. ಅಪಸ್ಮಾರ ನೀವು ಮಾಡರ್ನ್ ಟೆಕ್ನಾಲಜಿ ಪ್ರಕಾರ ಅಥವಾ ಮಾಡರ್ನ್ ಮೆಡಿಕಲ್ ಸೈನ್ಸ್ ಪ್ರಕಾರ ನೋಡಿದ್ರೆ ಅದು ಎಪಿಲೆಪ್ಸಿಗೆ ಕೋರಿಲೇಟ್ ಆಗ್ತದೆ. ವೆರಸ್ ಈ ಮಾಡರ್ನ್ ಸೈನ್ಸ್ ಅಲ್ಲಿ ಎಪಿಲೆಪ್ಸಿಯನ್ನು ಪ್ಯೂರ್ಲಿ ಶಾರೀರಿಕ ಡಿಸೀಸ್ ಆಗಿ ತಗೊಳ್ತಾರೆ. ಆದ್ರೆ ಆಯುರ್ವೇದದಲ್ಲಿ ಅದಕ್ಕೆ ಮನಸ್ಸಿನ ಕನೆಕ್ಷನ್ ಉಂಟು ಅಂತ ಹೇಳ್ತಾರೆ. ಮತ್ತೆ ಮನಸ್ಸು ಎಷ್ಟು ಪ್ರಭಾವ ಬೀರ್ತದೆ ಒಬ್ಬರ ಮೇಲೆ ಅಂತ ಹೇಳುವುದಕ್ಕೆ ಸಾಕ್ಷಾತ್ ಕೆಲವು ಎಕ್ಸಾಂಪಲ್ಸ್ ಇವೆ. ಈಗ ಅತಿಸಾರ ಅಥವಾ ಡೈರಿಯಾದ ಬಗ್ಗೆ ಯಾವ್ದಾದ್ರು ವಿಷಯವನ್ನು ಆಯುರ್ವೇದದಲ್ಲಿ ನೋಡಿದ್ರೆ ಅದರಲ್ಲಿ ಶೋಕಜ ಮತ್ತು ಕ್ರೋಧ ಶೋಕಜ ಮತ್ತು ದುಃಖಜ ಇದು
ಅತಿಸಾರ ಅಂತ ಉಂಟು. ಅಂದ್ರೆ ಅತಿಯಾಗಿ ದುಃಖ ತಪ್ತರಾದರಲ್ಲಿ ಅತಿಸಾರ ಆಗ್ತದೆ ಅಂತ. ಇದು ಎಷ್ಟೋ ವರ್ಷಗಳ ಹಿಂದೆ ಇರುವ ರೆಫರೆನ್ಸ್. ಈಗಿನ ಕಾಲದಲ್ಲಿ ನೀವು ನೋಡಿದ್ರೆ ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಅಂತ ಬಂದಿದೆ. ಸೊ ಇದು ಫಿಯರ್, ಡಿಪ್ರೆಷನ್, ಸ್ಟ್ರೆಸ್ ಇಂದಾಗಿ ಡೈಜೆಷನ್ ಇಂಪೇರ್ಮೆಂಟ್ ಆಗಿ ಅದರಿಂದ ಡೈರಿ ಆಗುದಕ್ಕೆ ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಬರೀ ದೈಹಿಕವಾಗಿ ನಾವು ದೋಷದ ಟ್ರೀಟ್ಮೆಂಟ್ ಮಾಡಿದ್ರೆ ಆಗುದಿಲ್ಲ, ಮಾನಸಿಕ ಚಿಕಿತ್ಸೆ ಅಥವಾ ಕೌನ್ಸಿಲಿಂಗ್ ಸಮೇತ ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡ್ತದೆ. ಹಾಗೆ ಜ್ವರದ ವಿಷಯದಲ್ಲಿ ಹೇಳುವಾಗ ಸಮೇತ ಇದರಲ್ಲಿ ಕ್ರೋಧಜ ಜ್ವರ, ಕಾಮಜ ಜ್ವರ ಅಂತ ಕ್ಲಾಸಿಫಿಕೇಶನ್ ಆಯುರ್ವೇದದಲ್ಲಿ ಸಿಗ್ತದೆ. ಸೊ ಈ ತರ ವೇರಿಯಸ್ ಡಿಸೀಸ್ ಅನ್ನು ಹೇಳಿದ್ದಾರೆ. ಈಗ ತಾಯಿ ಸಮೇತ, ತಾಯಿಯ ಮಾನಸಿಕ ಒಂದು ಬೆಳವಣಿಗೆ ಅಥವಾ ಮಾನಸಿಕ ಸ್ಥಿತಿ ಹೇಗೆ ಹುಟ್ಟುವ ಮಗು ಮೇಲೆ ಪ್ರಭಾವ ಬೀಳ್ತದೆ ಅಥವಾ ಅವರ ಬಾಡಿ ಮೆಟಬಾಲಿಸಂ ಮೇಲೆ ಪ್ರಭಾವ ಬೀಳ್ತದೆ ಅಂತೇಳಿ. ಸ್ತನ್ಯನಾಶ ಅಥವಾ ಒಂದು ಹೆತ್ತಿರುವ ತಾಯಿಗೆ ಒಂದು ಹೆಂಗಸಿಗೆ ಹೇಗೆ ಲ್ಯಾಕ್ಟೇಷನ್ ಅಲ್ಲಿ ಡೆಫಿಷಿಯನ್ಸಿ ಆಗ್ತದೆ ಹೇಳುವುದಕ್ಕೆ, ಕ್ರೋಧ ಮತ್ತು ದುಃಖದಿಂದ ತಪ್ತರಾಗಿರುವವರಲ್ಲಿ ಲ್ಯಾಕ್ಟೇಷನ್ ಕಮ್ಮಿ ಆಗ್ತದೆ ಅಥವಾ ಬ್ರೆಸ್ಟ್ ಮಿಲ್ಕ್ ಸೆಕ್ರೀಷನ್ ಕಮ್ಮಿ ಆಗ್ತದೆ ಅಂತ ಹೇಳಿದ್ದಾರೆ. ಸೊ ಇದೆಲ್ಲ ನೋಡುವಾಗ ಮಾನಸಿಕ ಕೋರಿಲೇಷನ್ ಅಥವಾ ಮಾನಸಿಕ ಗುಣಗಳದ್ದಾಗ್ಲಿ ಮಾನಸಿಕ ಹೆಲ್ತಿನ ಕೋರಿಲೇಷನ್ ಬಾಡಿ ಹೆಲ್ತಿಗೋಸ್ಕರ ಅಥವಾ ಓವರ್ಆಲ್ ವೆಲ್ ಬೀಯಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ ಆಯುರ್ವೇದದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ, ಮತ್ತೆ ನೀವು ಈಗ ಋಷ್ವ ಷಡ್ವರ್ಗಗಳ ಬಗ್ಗೆ ಹೇಳಿದ್ರಿ, ಕಾಮ ಕ್ರೋಧ ಲೋಭ ಮದ ಅಂತ. ಸಾಮಾನ್ಯವಾಗಿ ಎಲ್ಲ ಮನುಷ್ಯರಲ್ಲಿ ಕೂಡ ಕಂಡು ಬರುವಂತದ್ದು ದಿನನಿತ್ಯವಾಗಿ ಕೂಡ ವ್ಯಕ್ತಿ ಕೋಪಗೊಳ್ಬಹುದು, ದುಃಖಕ್ಕೊಳಗಾಗ್ಬಹುದು, ಖುಷಿ ಪಡ್ಬೋದು ಅಥವಾ ಹೀಗೆ ಮತ್ಸರ ಕೂಡ ಬರ್ಬೋದು. ಈ ತರ ಪ್ರತಿಯೊಂದು ಕೂಡ ಇರುವಾಗ ಇದು ಯಾವ ಸಿವಿಯರಿಟಿ, ಎಷ್ಟರ ಮಟ್ಟಿಗೆ ಸಿವಿಯರಿಟಿ ಹೋದಾಗ ಇದೊಂದು ಕಾಯಿಲೆ ಅಂತೇಳಿ ಇದು ಅನ್ಸಲ್ಪಡುತ್ತೆ? ನೋಡಿ, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ಸಾಮಾನ್ಯವಾಗಿ ಎಲ್ಲರಲ್ಲೂ ಸಹ ಕಾಮಕ್ರೋಧ ಲೋಭ ಎಲ್ಲ ಇರ್ತದೆ. ಆದ್ರೆ ಒಬ್ಬ ಮನುಷ್ಯನಿಗೆ ಎಷ್ಟು ಸೆಲ್ಫ್ ಕಂಟ್ರೋಲ್ ಉಂಟು, ಆ ನೆಗೆಟಿವ್ ಇಫೆಕ್ಟ್ಸ್ ಗಳನ್ನು ಅಥವಾ ಇದು ಅರಿಷಡ್ ವರ್ಗಗಳನ್ನು ಎಷ್ಟರ ಮಟ್ಟಿಗೆ ಅವ ಕಂಟ್ರೋಲ್ ಅಲ್ಲಿ ಇಡ್ತಾನೆ ಅಥವಾ ಲಿಮಿಟೇಷನ್ ಅಲ್ಲಿ ಇಡ್ತಾನೆ ಹೇಳುವಂತದ್ದು ಅವನ ಮೆಂಟಲ್ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರ್ತದೆ ಅಥವಾ ಮನಸ್ಸಿನ ಮೇಲೆ ಡಿಪೆಂಡ್ ಆಗಿರ್ತದೆ. ಇಲ್ಲಿ ಮನಸ್ಸಿನ ಕಾನ್ಸೆಪ್ಟ್ ಇಂಪಾರ್ಟೆಂಟ್. ಸತ್ವದ ಗುಣ ಪರಿಣಾಮಕ್ಕಿಂತ ಪ್ರಮಾಣದಲ್ಲಿ ಜಾಸ್ತಿ ಇದ್ದಾಗ ಈ ರಜತಮ ಗುಣಗಳಿಂದ ಆಗುವಂತ ಕಾಮಕ್ರೋಧವನ್ನು ಕಂಟ್ರೋಲ್ ಮಾಡುದು ಸುಲಭ ಆಗ್ತದೆ. ಆದ್ರೆ ಈ ಸತ್ವವನ್ನು ಹೇಗೆ ನಾವು ಜಾಸ್ತಿ ಮಾಡುದು, ಒಂದು ನಮ್ಮ ಆಹಾರ ಪದ್ಧತಿಯಿಂದ, ಇನ್ನೊಂದು ನಮ್ದು ಆಚಾರ ವಿಚಾರಗಳಿಂದ, ಇವುಗಳಿಂದ ಸತ್ವ ಗುಣವನ್ನು ನಾವು ಇನ್ಕ್ರೀಸ್ ಮಾಡಬೇಕು. ಪ್ಲಸ್ ಕೆಲವೆಲ್ಲ ವಿಷಯಗಳನ್ನು ನಾವು ದೂರ ಇಡೋದ್ರಿಂದ, ಹ್ಯಾಬಿಟ್ ಗಳಿಂದ, ಅಂದ್ರೆ ಈಗ ಆಲ್ಕೋಹಾಲ್ ತಗೊಳ್ಳುವಲ್ಲಿ, ನಾರ್ಕೋಟಿಕ್ ಡ್ರಗ್ಸ್ ತಗೊಳ್ಳುವವರಲ್ಲಿ ಈ ಅರಿಷಡ್ ವರ್ಗದ ಬರುವಂತ ಕಾಮಕ್ರೋಧವನ್ನು ಕಂಟ್ರೋಲ್ ಅಲ್ಲಿ ಇಡುವ ಕೆಪಾಸಿಟಿ ಇರುವುದಿಲ್ಲ. ಅದರಿಂದ ಆಲ್ಕೋಹಾಲಿಕ್ ಸೈಕೋಸಿಸ್ ಇರ್ಬೋದು ಅಥವಾ ಈ ನಾರ್ಕೋಟಿಕ್ಸ್ ಡ್ರಗ್ ತಗೊಳ್ಳೋದ್ರಿಂದ ಮೆಂಟಲ್ ಫ್ಯಾಕ್ಟರ್ ಎಫೆಕ್ಟ್ ಆಗಿ ಇಂಥ ಒಂದು ಕೆಲವು ನೆಗೆಟಿವ್ ಎಫೆಕ್ಟ್ಸ್ ಅನ್ನು ಕಮ್ಮಿ ಮಾಡ್ಕೊಳ್ಳಿಕ್ಕೆ ಅವರಿಂದ ಆಗುದಿಲ್ಲ. ಹಾಗಾಗಿ ಎಲ್ಲರಲ್ಲಿ ಇದ್ರೂ ಸಮೇತ ಅದನ್ನು ಎಷ್ಟು ಲಿಮಿಟ್ ಅಲ್ಲಿ ಕಂಟ್ರೋಲ್ ಅಲ್ಲಿ ಇಡ್ತಾರೆ ಅಥವಾ ಆ ರೈಟ್ ಮೊಮೆಂಟ್ ಗೆ ರೆಸ್ಪಾನ್ಸಿವ್ನೆಸ್. ಈಗ ಮೆಂಟಲ್ ಫ್ಯಾಕ್ಟರ್ ಹೇಳಿದ್ಕೊಳ್ಳೆ ಬರೀ ಆಲೋಚನೆ ಅಂತ ಬರುತ್ತಿಲ್ಲ, ಬುದ್ಧಿ, ಸ್ಮೃತಿ, ಚೇಷ್ಟ, ಆಚಾರ ಎಲ್ಲ ಬರ್ತದೆ. ಈ ಬುದ್ಧಿ, ಸ್ಮೃತಿ, ಸಂಜ್ಞಾನ ಅಂತ ಹೇಳಿದ್ರೆ ಎಂತ, ಬುದ್ಧಿ ಹೇಳಿದ್ರೆ ಥಿಂಕಿಂಗ್ ಕೆಪಾಸಿಟಿ ಅಲ್ವಾ. ಆ ಡ್ರಿಂಕ್ಸ್ ಮಾಡೋರಲ್ಲಿ, ನಾರ್ಕೋಟಿಕ್ ಡ್ರಗ್ಸ್ ತಗೊಳ್ಳೋರಲ್ಲಿ ಈ ಥಿಂಕಿಂಗ್ ಕೆಪಾಸಿಟಿಯೇ ಕಮ್ಮಿ ಆಗಿರ್ತದೆ. ಆಮೇಲೆ ಸ್ಮೃತಿ ಹೇಳಿದ್ರೆ ಮೆಮೊರಿ ಪವರ್, ಮೆಮೊರಿ ಲಾಸ್ ಆಗಿರ್ತದೆ ಅವರಿಗೆ. ಅಂದ್ರೆ ಅವರಿಗೆ ಒಳ್ಳೆ ವಿಚಾರ ಇರ್ಬೋದು, ಕೆಟ್ಟ ವಿಚಾರ ಇರ್ಬೋದು, ಅದ್ ನೆನಪಿಗೆ ಬರುವುದಿಲ್ಲ. ಇಂಥದ್ ನಾನು ಪುನಃ ಮಾಡಬೇಕು ಅಂತ ಮಾಡಬಾರ್ದು ಅಂತ ಹೇಳುವ ಒಂದು ತಿಳುವಳಿಕೆ ಇರುವುದಿಲ್ಲ. ಇನ್ನೊಂದು ಓರಿಯೆಂಟೇಷನ್, ಈ ಸಂಜ್ಞಾನದಲ್ಲಿ ಓರಿಯೆಂಟೇಷನ್ ಮತ್ತು ರೆಸ್ಪಾನ್ಸಿವ್ನೆಸ್ ಬರ್ತದೆ. ಸೊ ಈ ತುಂಬಾ ರಜತಮ ಗುಣ ಜಾಸ್ತಿ ಮಾಡುವ ಆಹಾರ ತಗೊಳ್ಳೋರು, ಅಂದ್ರೆ ಆಲ್ಕೋಹಾಲ್, ಮೀಟ್ ಅನ್ನು ತುಂಬಾ ಜಾಸ್ತಿ ಉಪಯೋಗಿಸುವವರಲ್ಲಿ, ಪ್ಲಸ್ ನಾರ್ಕೋಟಿಕ್ ಡ್ರಗ್ಸ್ ಅಂತ ವಿಷಗಳನ್ನು ತಗೊಳ್ಳೋರಲ್ಲಿ ಈ ಓರಿಯೆಂಟೇಷನ್ ಮತ್ತು ರೆಸ್ಪಾನ್ಸಿವ್ನೆಸ್ ವೀಕ್ ಇರ್ತದೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ವಿಷಯ ಹೇಳಿದ್ರೆ ಮಾನಸಿಕ ರೋಗ ಹೆಚ್ಚಾಗಿ ಅಲ್ಪಸತ್ವ ಇರೋರಲ್ಲಿ ಬರುವಂತದ್ದು. ಅಂದ್ರೆ ವೀಕ್ ಸ್ಟೇಟ್ ಆಫ್ ಮೈಂಡ್ ಇರೋರು, ಪಾಸಿಟಿವ್ ವೈಬ್ರೇಷನ್ ಜಾಸ್ತಿ ಇರೋರಲ್ಲಿ ಮತ್ತೆ ಕಾನ್ಫಿಡೆಂಟ್ ಮೈಂಡ್ ಸೆಟ್ ಇರೋರಲ್ಲಿ ಮಾನಸಿಕ ರೋಗ ಬರುವಂತದ್ದು ಕಮ್ಮಿ. ಓಕೆ, ನೀವು ಹೇಳಿದ್ರೆ ಈಗ ಕಾಮಕ್ರೋಧ, ಮದ, ಮೋಹ, ಲೋಭ, ಇದರಲ್ಲಿ ಸೆಲ್ಫ್ ಕಂಟ್ರೋಲ್ ತಗೊಳ್ಳಿಕ್ಕೆ ಆಗದಿರೋ ಅದು ಏನು, ಅದನ್ನು ನೀವು ಮಾನಸಿಕ ರೋಗ ಅಂತ ಹೇಳ್ತೀರಾ ಅಥವಾ ಅದು ಮಾನಸಿಕ ರೋಗಕ್ಕೆ ಕಾರಣ ಅಂತ ಹೇಳ್ತೀರಾ? ಅದು ಮಾನಸಿಕ ರೋಗಕ್ಕೆ ಕಾರಣ. ಅಂದ್ರೆ ಅವರು ಕಂಟ್ರೋಲ್ ಮಾಡ್ಲಿಕ್ಕೆ ಆಗದೆ, ಈ ಅರಿಷಡ್ ವರ್ಗದಗಳನ್ನು ಬೇಗ ಧಾರಣೆ ಮಾಡ್ಲಿಕ್ಕೆ ಆಗದೆ ಅವರು, ಅದರಿಂದ ಕೆಲವು ಅಡ್ಡ ಪರಿಣಾಮಗಳಾಗುವುದು, ಸೋಷಿಯಲಿ ಅದರಲ್ಲಿ ಒಂದು ಪ್ರಾಬ್ಲಮ್ಸ್ ಆಗುದಿರ್ಬೋದು ಅಥವಾ ಅವರಿಗೆ ದೈಹಿಕವಾಗಿ ಯಾವ್ದಾದ್ರು ರೋಗ ಅದರಿಂದ ಬಂದ್ರೆ ಆವಾಗ ಅದನ್ನು
ಮಾನಸಿಕ ವಿಕಾರ ಅಥವಾ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್, ಮನಸ್ಸಿಂದ ಶರೀರಕ್ಕೆ ಬಂದ ರೋಗಗಳು ಅಂತ ನಾವು ಪರಿಗಣಿಸ್ತೀವಿ. ಈಗ ಈ ಮಾನಸಿಕ ವಿಕಾರಗಳಿಂದ ಯಾವ ರೀತಿ ಬೇರೆ ಶರೀರಕ್ಕೆ ಇರ್ಬೋದು ಮಾನಸಿಕವಾಗಿ ಯಾವ ರೀತಿ ತೊಂದರೆಗಳು ಉಂಟಾಗ್ತವೆ? ಹಾ ನೋಡಿ, ಮಾನಸಿಕ ರೋಗದಿಂದ ಈಗ ನಾನು ನಿಮ್ಗೆ ಹೇಳಿದೆ, ಕ್ರೋಧ ಶೋಕ ಎಲ್ಲ ಮಾಡೋದ್ರಿಂದ ಅತಿಸಾರ ಬರ್ಬೋದು, ಜ್ವರ ಬರ್ಬೋದು. ಈಗ ಮಾಡರ್ನ್ ಕೆಲವು ಮೆಡಿಕಲ್ ಸೈನ್ಸ್ ಪ್ರಕಾರ ಎಕ್ಸೆಮಾ ಅಂತ ಸ್ಕಿನ್ ಡಿಸೀಸ್ ಸಮೇತ ಸ್ಟ್ರೆಸ್ ಮತ್ತು ಮೆಂಟಲ್ ಫ್ಯಾಕ್ಟರ್ಸ್ ಅಲ್ಲಿ ನೆಗೆಟಿವಿಟಿ ಜಾಸ್ತಿ ಇರೋದ್ರಿಂದ ಬರುವಂತದಂತ ಕಡೆಗಣಿಸ್ತಾರೆ ಅದನ್ನು. ಪ್ಲಸ್ ಹೈಪರ್ ಟೆನ್ಷನ್, ನಿಮ್ಗೆ ಗೊತ್ತಿರ್ಬೋದು, ಸ್ಟ್ರೆಸ್ ಜಾಸ್ತಿ ಆದಾಗ ಬಿ ಪಿ ಇನ್ಕ್ರೀಸ್ ಆಗ್ತದೆ. ಪ್ಲಸ್ ಡಯಾಬಿಟೀಸ್ ಇರ್ಬೋದು, ಅದು ಸಹ ಜಸ್ಟ್ ನಾವು ಜಾಸ್ತಿ ಕಾರ್ಬೋಹೈಡ್ರೇಟ್ ಅಥವಾ ಶುಗರ್ ಲೇಡನ್ ಫುಡ್ ತಗೊಳ್ಳೋದ್ರಿಂದ ಮಾತ್ರ ಅಲ್ಲ, ಸ್ಟ್ರೆಸ್ ಸಮೇತ ಡಯಾಬಿಟೀಸ್ಗೆ ಕಾರಣ ಅಂತ ಬಂದಿದೆ. ಬ್ರಾಂಕೈಟಿಸ್ ಇರ್ಬೋದು, ಅಸ್ತಮ ಅಟ್ಯಾಕ್ ಆಗುವಂಥದ್ದು ಸ್ಟ್ರೆಸ್ಸಿಂದಾಗಿ, ಹೀಗೆ ಹಲವಾರು ಕೆಲವು ಡಿಸೀಸಸ್ ಬರ್ತದೆ. ಈಗ ಮುಖ್ಯವಾಗಿ ವಿಷಾದ ಹೇಳುವಂಥದ್ದು ಅಂದರೆ ಡಿಪ್ರೆಷನ್ ಅಂತ ಹೇಳ್ತೇವಲ್ಲ, ಈ ಒಂದು ಮಾನಸಿಕ ರೋಗ ಈಗ ಹೆಚ್ಚಿನವರಲ್ಲಿ ಕಂಡು ಬರ್ತಾ ಉಂಟು, ಮೇ ಬಿ ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್ ಅಥವಾ ಆಹಾರ ಪದ್ಧತಿಯಿಂದಾಗಿ. ಸೊ ಇದರ ಬಗ್ಗೆ ಅವೇರ್ನೆಸ್ ಈಗ ತುಂಬಾ ಮೆಡಿಕಲ್ ಫೀಲ್ಡ್ ಅಲ್ಲಿ ಆಗಲಿ ಗೌರ್ಮೆಂಟ್ ಆಗಲಿ ವಿಷಾದದ ಬಗ್ಗೆ ಅಥವಾ ಡಿಪ್ರೆಷನ್ ಬಗ್ಗೆ ತುಂಬಾ ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವೇರ್ನೆಸ್ ಪ್ರೋಗ್ರಾಮ್ಸ್ ಇರ್ಬೋದು ಅಥವಾ ಬೇಗ ಕೌನ್ಸಿಲಿಂಗ್ ಹೋಗಿ ಅಂತ ಹೇಳುವಂಥದ್ದು ತಿಳಿ ಹೇಳುವಂಥದ್ದು ಇರುವಂಥದ್ದನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನು ಯಾವ ಸ್ಟೇಜ್ಗೆ ರೆಕಗ್ನೈಸ್ ಮಾಡಬೇಕು ಅಂತ ಹೇಳುವಂಥದ್ದು ನಾವು ತಿಳ್ಕೊಳ್ಬೇಕಾಗ್ತದೆ. ಈಗ ಡಿಪ್ರೆಷನ್ ಅಂತ ಹೇಳಿದ ಕೂಡಲೇ ಹೇಗೆ ಗೊತ್ತಾಗ್ತದೆ ಅಂತ, ಸಣ್ಣ ಪುಟ್ಟ ಸ್ಟ್ರೆಸ್ ಬರುವುದು, ಈಗ ಒಂದು ಪ್ರೋಗ್ರಾಮ್ ಕೊಡೋ ಮುಂಚೆ ಯಾರಿಗಾದ್ರೂ ಎದೆ ಸ್ವಲ್ಪ ಜಾಸ್ತಿ ಹೊಡೆದಾಡುದು ಅಥವಾ ಸ್ವಲ್ಪ ನರ್ವಸ್ನೆಸ್ ಆಗೋದು, ಇದಕ್ಕೆ ಯು ಸ್ಟ್ರೆಸ್ ಅಂತ ಹೇಳ್ತಾರೆ. ಅದನ್ನು ಡಿಪ್ರೆಷನ್ ಅಂತ ನಾವು ಕನ್ಸಿಡರ್ ಮಾಡ್ಲಿಕ್ಕೆ ಆಗುದಿಲ್ಲ ಅಥವಾ ವಿಷಾದ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಕಂಟಿನ್ಯೂಸ್ ಆಗಿ ಸಣ್ಣ ಪುಟ್ಟ ಕೆಲಸಕ್ಕೂ ಸಮೇತ ಅಥವಾ ಸಣ್ಣ ಪುಟ್ಟ ಒಂದು ಕಾರ್ಯಕ್ರಮಕ್ಕೆ ಹೋಗುವಾಗ ಸಮೇತ ಅಥವಾ ಒಂದು ಏನಾದರೂ ರಿಪೋರ್ಟ್ ತಕೊಳ್ಲಿಕ್ಕೆ ಹೋಗುವಾಗ ಸಮೇತ ಅವರಿಗೆ ತುಂಬಾ ಎದೆ ಹಿಡ್ದಾಗ ಆಗುದು, ಎದೆ ಬಡಿತ ಜಾಸ್ತಿ ಆಗುದು, ಕೈಕಾಲು ನಡುಗುದು, ಹಾರಿಪ್ಯುಲೇಷನ್ಸ್ ರೋಮ ಹರ್ಷ ಆಗೋದು ಅಥವಾ ತುಂಬಾ ಬಲ ಇಲ್ಲದ ಹಾಗೆ ವೀಕ್ನೆಸ್ ಆಗೋದು, ಇಂಥದ್ದೆಲ್ಲ ಆದ್ರೆ ರಾತ್ರಿ ನಿದ್ದೆ ಬರದೇ ಇರುವುದೆಲ್ಲ ಆದ್ರೆ ಇದನ್ನು ವಿಷಾದ ಅಂತ ಹೇಳಿಕೊಂಡು ನಾವು ಕನ್ಸಿಡರ್ ಮಾಡಿ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಕೊಡಬೇಕಾಗ್ತದೆ. ಓಕೆ ಮೇಡಮ್, ಇನ್ನಷ್ಟು ವಿಚಾರಗಳನ್ನ ಮಾತಾಡೋಣ, ಒಂದು ಸಣ್ಣ ಬ್ರೇಕ್ ತಗೊಂಡ ನಂತರ. ವೀಕ್ಷಕರೇ, ನಾವು ಮಾತಾಡ್ತಾ ಇದ್ವಿ ಇವತ್ತು ಮಾನಸಿಕ ಸಮಸ್ಯೆಗಳಿಗೆ ಈ ಆಯುರ್ವೇದದಲ್ಲಿ ಏನು ಪರಿಹಾರ ಇದೆ ಅಂತೇಳಿ ಈ ಚರ್ಚೆ ಮತ್ತೆ ಮುಂದುವರಿಸ್ತೀನಿ ಒಂದು ಸಣ್ಣ ಬ್ರೇಕ್ ನಂತರ.